ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ಸಭೆಯನ್ನು ಮಾಡಿ ಆ ಸಂಪುಟ ಸಭೆಯಲ್ಲಿ ಶಾಲಾ ಕಾಲೇಜು ಮತ್ತು ಹಾಸ್ಟೆಲ್ಗಳಿಗೆ ವಿಶೇಷ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಅದರ ಬಗ್ಗೆ ಕೂಡ ಮಾಧ್ಯಮದಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಸಾಂಕ್ರಾಮಿಕಕ್ಕೆ ಹಾಗೂ ಹೊಸ ತಡಿ ಒಮಿಕ್ರಾನ್ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಇಂದು ಮಾಧ್ಯಮದವರಿಗೆ ನೀಡಿದ ಪ್ರತಿಕ್ರಿಯೆಗಳನ್ನು ತಿಳಿಸ್ಕೊಡ್ತೇನೆ. ಕೋವಿಡ್ ಸ್ಥಿತಿಗತಿ ಬಗ್ಗೆ ಮತ್ತು ಒಮಿಕ್ರಾನ್ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರಿಂದ ಇವತ್ತು ವಿವರಣೆಯನ್ನು ಕೂಡ ಪಡ್ಕೊಳ್ತಾರೆ. ಲಸಿಕಾ ಅಭಿಯಾನ ಬಗ್ಗೆ ಕೂಡ ತಿಳಿಸ್ತಾರೆ. ಹೀಗಾಗಿ ಪಾಸಿಟಿವ್ ದರ ಕೂಡ ಪರಿಗಣಿಸ್ತಿದ್ದೀವಿ ನಾವು. ಈಗ ನೋಡಿರೋ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಬೋರ್ಡಿಂಗ್ ಸ್ಕೂಲ್ ಅಥವಾ ಬೋರ್ಡಿಂಗ್ ಕಾಲೇಜುಗಳಲ್ಲಿ ಸೋಂಕು ಹೆಚ್ಚಳ ಆಯ್ತಿದೆ. ಅದರ ಬಗ್ಗೆ ನಾವು ಕೂಡ ಯೋಚನೆ ಮಾಡಿದ್ದೀವಿ, ಪ್ರಮುಖ ನಿರ್ಧಾರ ಕೂಡ ಕೈಗೊಂಡಿದ್ದೀವಿ. ಹಿಂದಿನ ನಿರ್ಧಾರದಂತೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಂದ್ ಮಾಡಿದ್ವಿ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಪೋಷಕರು ಕೂಡ ಕಡ್ಡಾಯವಾಗಿ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿರಬೇಕು. 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಕೂಡ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಆಗಿರಬೇಕು ಅಂತೇಳಿ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತು ಇವತ್ತು ಕೂಡ ಇಂಪಾರ್ಟೆಂಟ್ ನಿರ್ಧಾರ ಬಂದ್ಬಿಟ್ಟು, ಈಗಿರುವ ಸೋಂಕು ಪಾಸಿಟಿವ್ ದರ ಪರಿಗಣಿಸಿದ್ದಲ್ಲಿ ಭಾಳ ಆತಂಕದ ಅವಶ್ಯಕತೆ ಇಲ್ಲ, ಮುನ್ನೆಚ್ಚರಿಕೆ ಅಗತ್ಯ. ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್ ನೋಡಿಕೊಂಡು ಸೋಂಕಿನ ಅಂದರೆ ಕೋವಿಡ್ನ ಪಾಸಿಟಿವಿಟಿ ದರ ನೋಡಿದ್ರೆ ಆತಂಕ ಏನು ಪಡಬೇಕಾಗಿಲ್ಲ ವಿದ್ಯಾರ್ಥಿಗಳು. ಬಟ್ ನೀವು ನಿಮ್ಮ ಮುನ್ನೆಚ್ಚರಿಕೆ ಕ್ರಮದಲ್ಲೇ ಇರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಅಂದರೆ ಮಾಸ್ಕ್ ಹಾಕೋದು, ಸ್ಯಾನಿಟೈಸರ್ ಯೂಸ್ ಮಾಡೋದೆಲ್ಲ ನೀವು ಮಾಡ್ಕೋಬೇಕು. ಮತ್ತು ಇಂಪಾರ್ಟೆಂಟ್ ಬಂದ್ಬಿಟ್ಟು, ಹಾಸ್ಟೆಲ್ಗಳಿಗೆ ವಿಶೇಷ ಮಾರ್ಗಸೂಚಿಯನ್ನು ಇವತ್ತು ಮಾಡಿದ್ದಾರೆ. ಹಾಸ್ಟೆಲ್ಗಳ ರಾಜ್ಯದ ಕರ್ನಾಟಕ ರಾಜ್ಯದ ಹಾಸ್ಟೆಲ್ಗಳಿಗೆ ವಿಶೇಷ ಮಾರ್ಗಸೂಚಿಯನ್ನು ಇವತ್ತು ತಿಳಿಸಿದ್ದಾರೆ. ಏನಂದರೆ ಒಂದೇ ಬರಿಗೆ ಊಟಕ್ಕೆ ಬರದಂತೆ ಕ್ರಮ. ಅಂದರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಬರಿ ಊಟಕ್ಕೆ ಹೋಗಬಾರ್ದು, ಅದರಲ್ಲಿ ಸಾಮಾಜಿಕ ಅಂತರ ಕಾಯ್ಕೊಡ್ಬೇಕು. ಎಲ್ಲ ಏಕಾಏಕಿ ಒಂದೇ ಬರಿ ಊಟಕ್ಕೆ ಹೋಗಬಾರ್ದು. ನಂತರ ಬಂದ್ಬಿಟ್ಟು ಅಡುಗೆ ಸಿಬ್ಬಂದಿಗೆ ಎರಡು ಡೋಸ್ ಲಸಿಕೆ, ಅಂದರೆ ಅಡುಗೆ ಸಿಬ್ಬಂದಿಗಳು ಯಾರ್ಯಾರು ಇರ್ತಾರೆ ಅವರು ಕಂಪಲ್ಸರಿ ಎರಡು ಡೋಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಆಗಿರಬೇಕು. ಐಸೋಲೇಷನ್ ಕೊಠಡಿ, ನಿಮ್ಮ ಕಾಲೇಜು ಅಥವಾ ನಿಮ್ಮ ಹಾಸ್ಟೆಲ್ಗಳಲ್ಲಿ ಐಸೋಲೇಷನ್ ಕೊಠಡಿಯನ್ನು ಸಪ್ರೇಟಾಗಿ ನೀವು ತೀರಿಬೇಕು ಅಂತೇಳಿ CM ಖಡಕ್ ಆದೇಶ ಕೊಟ್ಟಿದ್ದಾರೆ. ಸ್ಯಾನಿಟೈಸ್ ಮೊದಲ ಕ್ರಮಕ್ಕೆ ಸೂಚನೆ, ನೀವು ಪದೇ ಪದೇ ಸ್ಯಾನಿಟೈಸ್ ಮಾಡಬೇಕು, ಕಂಪಲ್ಸರಿ ಮಾಸ್ಕ್ ಹಾಕೊಳ್ಳೋಕೆ ಹೇಳಬೇಕು, ಮತ್ತು ಸ್ಯಾನಿಟೈಸರ್ ಕೂಡ ಅಳವಡಿಸಬೇಕು. ಅಡುಗೆ ಸಿಬ್ಬಂದಿಗಳು ಕಂಪಲ್ಸರಿ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಆಗಿರಬೇಕು ಅಂತೇಳಿ ಇವತ್ತು ಪ್ರಮುಖ ನಿರ್ಧಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಸಂಪುಟ ತೀರ್ಮಾನದಿಂದ ಕೈಗೊಂಡಿದ್ದಾರೆ. ಇದು ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ